ನೀರು ಕುಡಿದಿರಿ. ಅಂಕಲ್, ನನ್ ಮೇಲೆ ಇಷ್ಟೊಂದು ವೈಲೆನ್ಸ್ ಇದೆಯಾ? ಅಂತದೇನೋ ಮಾಡಿದೆ ನಿನ್ಗೆ? ನ್ಯಾಯ ಅಂತ ಒಂದಿರುತ್ತೆ ವಿಕ್ರಮ್, ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ ಬಿಡು. ಅಂಕಲ್, ನಂಗೊಂದು ಡೌಟ್. ಏನು? ನೀನು ನನ್ ಕಡೆನ ಅವಳ ಕಡೆನ? ನೀನ್ ಒಳ್ಳೆಯವನ ಕೆಟ್ಟವನ? ನನಗೆ ಗೊತ್ತಿಲ್ದಿರೋ ಪ್ರಶ್ನೆ ಕೇಳ್ತಿಯಲ್ಲ ಅಂಕಲ್. ನೀನ್ ಕೇಳ್ತಾ ಇರೋದು ಅದನ್ನೇ. ನಿನ್ಗೊಂದು ಹೇಳ, ವೇದ ತುಂಬಾ ಒಳ್ಳೆಯವ, ಬಂಗಾರದಂತ ಹುಡುಗಿ ವಿಕ್ರಮ್. ಮಾತ್ರ ನನ್ನ ಗಂಡನ ಯಾವತ್ತಿಗೂ ಬಿಟ್ಕೊಡಲ್ಲ. ಎಲ್ರ ಮುಂದೆ ನನ್ನ ಗಂಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಹಲೋ ಹಲೋ ಮಿಸ್ಟರ್ ವಿಕ್ರಮ್, ಹೆಂಗ್ ಸಾಂಗ್? ಸುಮ್ಮನೆ ಕುತ್ಕೊಳ್ಳ. ಓಯ್ ಅಲ್ಲಿ ನೋಡ್ರ, ಪೀಟ್ ಬೇಕ್ರೆ ಬಂತು. ಏನ್ರೋ ಏನೋ ಹೇಳ್ದಾಗಿತ್ತು? ಇಲ್ಲ ಏನಿಲ್ಲ. ಹೀರೋ, ಏನು ನೀನ್ ಇನ್ ಮುಂದೆ ಹುಷಾರಾಗಿರು. ಆ ಮುರುಳಿ ನಿನ್ನಿಂದ ಸಾಲ್ ಸಾಲ ಒದೆ ತಿಂದಿದ್ದಾನೆ. ಅದು ಅಲ್ಲದೆ ಮೊನ್ನೆ ಪಂಚಾಯತಿಲಿ ಎಲ್ಲರ ಮುಂದೆ ನಿನ್ ಕಾಲಿಗೆ ಬಿದ್ದು ಅವಮಾನ ಅನ್ಭವಿಸಿದಾನೆ. ಇಷ್ಟೆಲ್ಲ ಆದ್ಮೇಲೆ ಅವ್ನ್ ಸುಮ್ನೆ ಇರ್ತಾನ? ಚಾನ್ಸೇ ಇಲ್ಲ. ಏನಾದ್ರೂ ಒಂದ್ ಮಾಡೇ ಮಾಡ್ತಾನೆ. ಅದಕ್ಕೆ ನೀನ್ ಇನ್ ಮುಂದೆ ಎಲ್ಲೂ ಒಬ್ಬೊಬ್ನೇ ಓಡಾಡ್ಬೇಡ. ಅವನು ಹೆದರ್ಕೊಂಡು ಮನೆಯಲ್ಲೇ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ಲ ಅಥವಾ ಊರ್ ಬಿಟ್ಟೆ ಹೋಗ್ಲ? ಅದ್ ಹಾಗಲ್ಲ ವಿಕ್ರಮ್. ಮತೀನ್ ಹೇಗೆ? ನನ್ನಿರೋ ಫೀಲ್ಡ್ ಅಂತದ್ದು ನೋಡು, ಕಣ್ಣಿ ಕಾಣೋ ದುಷ್ಮನ್ ಎಷ್ಟ್ ಜನ ಇರ್ತಾರೋ, ಕಾಣ್ದೇ ಇರೋರು ಅದಕ್ಕಿಂತ ಡಬಲ್ ಆಗಿರ್ತಾರೆ. ಅವ್ರಿಗೆಲ್ಲ ಹೆದರ್ಕೊಂಡ್ರೆ ಈ ಫೀಲ್ಡ್ ಅಲ್ಲಿ ಇರಕ್ಕಾಗಲ್ಲ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ನಮ್ಮಪ್ಪ ಯಾವತ್ತೊಂದು ಮಾತು ಹೇಳ್ತಾನೆ ಇರ್ತಾರೆ, ಮಚ್ಚ ಹಿಡ್ದು ಅವನ್ಗೆ ಅದರಿಂದಲೇ ಅಂತ್ಯ ಅಂತ. ನೀನ್ ಹಾಗೆಲ್ಲ ಮಾತಾಡ್ಬೇಡ ವಿಕ್ರಮ್. ಮಾತಾಡದೆ ಇದ್ರು ರಿಯಾಲಿಟಿ ಅದೇ ತಾನೆ. ನೀನ್ ಟೆನ್ಷನ್ ಮಾಡ್ಕೋಬೇಡ ಆಟೋ. ಅನ್ಯಾಯ ಮಾಡೋ ಅವನ್ಗೆ ಅಷ್ಟು ಮೀಟರ್ ಇರ್ಬೇಕಾದ್ರೆ ನಮಗ್ ಎಷ್ಟಿರ್ಬೇಡ. ನೀವ್ ಕೂಲ್ ಆಗಿರು, ನಿನ್ ಕೆಲ್ಸ ನೀನ್ ನೋಡ್ಕೋ, ಎಲ್ಲ ನಾವು ನೋಡ್ಕೋತೀವಿ. ಸಾಕಮ್ಮ, ಪಾಪ ನಿನ್ ಕೈ ನೋವಾಗುತ್ತೆ. ಅಯ್ಯೋ ಸುಮ್ಮನಿರತ್ತೆ, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತಿರೋ ವಿದ್ಯೆ. ಗೊತ್ತಿರೋ ವಿದ್ಯೆನ? ಅಜ್ಜಿಗೆ ಕೀಲ್ ನೋವು ಬರ್ತಾಯ್ತಾ, ಅವ್ರಿಗೆ ದಿನ ನಾನೇ ಮಸಾಜ್ ಮಾಡ್ತಾ ಇದ್ದೆ. ಹೌದಾ? ನಾನು 3 ವರ್ಷ ಅಮೆರಿಕದಲ್ಲಿದ್ದಾಗ ಅಜ್ಜಿ ನನಗೆ ದಿನಾ ಫೋನ್ ಮಾಡಿ ಮನೆಗೆ ಕರೀತಿದ್ರು, ನೀನು ಬೇಗ ಬಂದ್ಬಿಡು, ಅವಾಗ ನನ್ನ ಕಾಲು ನೋವು ಸರಿ ಹೋಗುತ್ತೆ ಅಂತ. ಅವಾಗ ನನ್ನ ಅಜ್ಜಿಗೆ ರೇಗಿಸ್ತಾ ಇದ್ದೆ, ಅಲ್ಲಿಗೆ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಮಸಾಜ್ ಮಾಡೋರು ಮನೇಲಿಲ್ಲ ಅಂತ ನನ್ನ ಕರಿತಿದ್ಯಾ ಅಂತ. ಅವಾಗ ಅಜ್ಜಿ ಪೆಚ್ಚು ಮೊರೆ ಹಾಕೋತಾ ಇದ್ರು. ನಿನಗೆ ಅಜ್ಜಿಯಿಂದ ತುಂಬ ಪ್ರೀತಿನಾ? ಪ್ರಾಣ ಅಂತೆ. ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ವಯಸ್ಸಾದವ್ರನ್ನ ಕಂಡ್ರೆ ಮೊಮ್ಮಕ್ಕಳು ತಾತ್ಸಾರ ಮಾಡ್ತಾರೆ. ಈ ಮುದುಕರಿಗೆ ಈಗಿನ ಕಾಲದ ಬಗ್ಗೆ ಏನು ಗೊತ್ತು, ಸುಮ್ಮನೆ ಗೊಣಗ್ತಾರೆ ಅಂತ ಬೇಜಾರು ಮಾಡ್ಕೋತಾರೆ. ಆದರೆ ನೀನು ನೋಡಿದ್ರೆ ಬೇರೆ ಥರನೇ ಇದೆಯಾ? ಹೇಗೆ? ಇದೆಲ್ಲ ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ದ ಪಾಠ ಅಂತ. ನಾನು ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಇವ್ರನ್ನೆಲ್ಲ ಗೌರವದಿಂದ ನಡೆಸ್ಕೊಳ್ತಿದ್ದೆ, ಅದನ್ನು ನೋಡಿ ನಿಮ್ಮಮ್ಮ ಕಲಿಸ್ಲು, ಇವಾಗ ನೀನು ಅದನ್ನೇ ಕಲಿಬೇಕು ಅಂತ ಹೇಳ್ತಾ. ಇದೆಲ್ಲ ಅಮ್ಮನಿಂದ ಮಗಳಿಗೆ, ಅತ್ತೆಯಿಂದ ಸೊಸೆಗೆ ಈ ಭಾರತೀಯ ಸಂಸ್ಕೃತಿ ಮತ್ತು ಕೌಟುಂಬಿಕ ಮೌಲ್ಯಗಳು
ಇದೆಲ್ಲ ಬಳುವಳಿಯಾಗಿ ಮುಂದುವರಿಬೇಕು ಅಂತ ಹೇಳೋರು. ದೇವ್ರ ಪೂಜೆ ಶ್ರೇಷ್ಠ ಆದರೆ ಹಿರಿಯರ ಸೇವೆ ಅದಕ್ಕಿಂತ ಶ್ರೇಷ್ಠ ಅಂತ ಅದು ನಾನು ಯಾವಾಗಲೂ ಹೀಗೆ ನೆನಪಿಟ್ಕೊಂಡಿರ್ತೇನೆ. ಅದು ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಯಾಕೇನಾಯ್ತು? ಯಾಕೋ ತಲೆನೋವ್ತಾ ಇದೆ ಅಮ್ಮ. ಅದು ನಾನು ಮಾತ್ರೆ ತರಲ? ಬೇಡ ಬೇಡಮ್ಮ, ಮಾತ್ರೆ ಖಾಲಿಯಾಗಿದೆ. ನಾನು ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗುತ್ತೆ ಬಿಡು. ಅತ್ತೆ ಇರಿ, ನಾನು ಮೆಡಿಕಲ್ ಶಾಪ್ಗೆ ಹೋಗಿ ತೊಗೊಂಡು ಬರ್ತೇನೆ. ಅಯ್ಯೋ ಬೇಡ, ನಿಂಗೆ ದಾರಿ ಬೇರೆ ಗೊತ್ತಿಲ್ಲ. ವಿಷ್ಣು ಬಂದ ಮೇಲೆ ತರಿಸ್ತೀನಿ ಬಿಡು. ಅತ್ತೆ ಏನಾಗಲ್ಲ, ಸುಮ್ಮನೆ ಇರಿ, ನಾನು ಹೋಗಿ ತೊಗೊಂಡು ಬರ್ತೀನಿ. ವೇದ ಬೇಡಮ್ಮ, ವೇದ ನನ್ನ ಮಾತು ಕೇಳು. ವೇದ ಅಮ್ಮವ್ರು ಮನೇಲಿದ್ದಾರ? ಹೌದು ಇದ್ದಾರೆ. ಯಾಕೆ? ಅಪ್ಪವರೆಲ್ಲ ಹೊರಗಡೆ ಹೋಗ್ತಾ ಇದ್ರು. ಹೌದು ಹೋಗಿದ್ದಾರೆ. ಇದನ್ನೆಲ್ಲ ನೀವ್ ಯಾಕೆ ಕೇಳ್ತಾ ಇದ್ದೀರಾ? ನಾನು ಯಾಕೆ ಕೇಳ್ತದೇನೋ ಮುಖ್ಯ ಅಲ್ಲ ಮೇಡಮ್, ಕೆಲವರು ಅವ್ರನ್ನ ಸಾಯಿಸ್ಬೇಕು ಅಂತ ಫಾಲೋ ಮಾಡ್ತಿದ್ದಾರೆ. ಬೆಳಿಗ್ಗೆ ಅಮ್ಮವರು ನನ್ನ ಒಂದು ಆಕ್ಸಿಡೆಂಟ್ ಇಂದ ಕಾಪಾಡಿದ್ರು. ಆ ಋಣಕ್ಕೋಸ್ಕರ ಬಂದು ಹೇಳ್ತಾ ಇದ್ದೀನಿ ಮೇಡಮ್. ಅತ್ತೆಗೆ ವಿಷಯ ಹೇಳಬೇಡ, ಅವ್ರಿಗೆ ಮೊದಲೇ ಹುಷಾರಿಲ್ಲ. ಅಣ್ಣ, ಕಾರ್ ನಂಗೆ ಆಟೋ ಮೇಲೆ ಹತ್ತಿಸ್ಬಿಡೋಣ ಅಣ್ಣ. ಒಂದ್ ವೇಳೆ ಸಾಯದೆ ಹೋದ್ರೆ ಕತ್ತರಿಸ್ಬಿಡೋಣ. ಕತ್ತರಿಸ್ಬಿಟ್ಟು ಹಂಗೆ ಜೈಲಿಗೆ ಹೋಗ್ಬಿಡೋಣ. ಏ ಗೋಪಾಲ್ಗಳ, ಎಲ್ಲಿ ನೋಡಿದ್ರು ಈಗ ಸಿ ಸಿ ಟಿವಿಗಳಿವೆ. ಏನೇ ಕೆಲಸ ಮಾಡ್ಬೇಕು ಅಂದ್ರೂ ಹುಷಾರಾಗಿ ಮಾಡಬೇಕು, ಇಲ್ಲ ಅಂದ್ರೆ ಅವುಗಳೇ ಸಾಕು ನಮ್ಮನ್ನ ಗಲ್ಲಿಗೇರ್ಸೋಕೆ. ಹಂಗಂದ್ರೆ ಅಟ್ಯಾಕ್ ಮಾಡೋದು ಎಲ್ಲೇ ಅಣ್ಣ? ಫಾಲೋ ಮಾಡ್ಕೊಂಡು ಹೋಗ್ತೀರಣ್ಣ, ನಮ್ಗೆ ಎಲ್ಲಿ ಸೇಫ್ ಅನ್ಸುತ್ತೋ ಅಲ್ಲೇ ಹಾಕ್ಬಿಡೋಣ. ಸರಿ ಅಣ್ಣ. ಬೇತಾಳಕ್ಕೆ ಫೋನ್ ಮಾಡ್ತಿದ್ದಾಳೆ. ಊಟ ಮಾಡಿದ್ರ ಮನೆಗೆ ಎಷ್ಟೊತ್ತಿಗೆ ಬರ್ತಾರಂತ ಕೇಳಕ್ಕೆ ಫೋನ್ ಮಾಡ್ತಿದ್ದಾಳೆ. ಬರ್ತಾ ಬರ್ತಾ ತೇಟ್ ಹೆಂಡತಿ ಥರನೇ ಆಡ್ತಿದ್ದಾಳೆ. ಮೊದಲು ಇವಳು ದೂರ ಇಡಬೇಕು. ಅರೆ ಅನ್ನೋನ್ ನಂಬರ್. ಹಲೋ, ಸತ್ಯಮೂರ್ತಿಗಳ? ಹೌದು, ನೀವು ಯಾರು? ನನ್ನ ನಂಬರ್ ನಿಮ್ಗೆ ಯಾಕೆ ಸಿಕ್ತು? ನಿಮ್ಗೊಂದು ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತು. ನೋಡಿ, ನಿಮ್ಮ ಮಗಳು ದೇವಸ್ಥಾನಕ್ಕೆ ಬಂದಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳ ಮೇಲೆ ಅಟ್ಯಾಕ್ ಆಗುತ್ತೆ. ನೀವು ನನಗೆ ಒಂದು ಕೇಸಲ್ಲಿ ಹೆಲ್ಪ್ ಮಾಡಿದ್ರು, ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಮ ಮಗಳನ್ನ ನೀವು ಕಾಪಾಡ್ಕೊಳ್ಳಿ. ಹಲೋ ಹಲೋ, ಇಲ್ಲಿ ಕೇಳಿ. ಒಂದು ನಿಮಿಷ ಗಾಡಿ ನಿಲ್ಸಪ್ಪ. ಒಂದು ಕೆಲಸ ಮಾಡು, ದೇವಸ್ಥಾನದ ಕಡೆಗೆ ಹೋಗು, ಸ್ವಲ್ಪ ಫಾಸ್ಟಾಗಿ ಹೋಗು, ಅರ್ಜೆಂಟ್. ನನ್ನ ಮಗಳ ಮೇಲೆ ಯಾವ ರೌಡಿ ಅಟ್ಯಾಕ್ ಮಾಡ್ತಾನೆ, ಅಷ್ಟು ಧೈರ್ಯ ಯಾವನಿಗಿದೆ?
ಅಪ್ಪನ ಜೊತೆ ಬೋನಸ್ ಆಗಿ ಸೊಸೆಗೂ ಆಗ್ಬಿಡ. ಐ ಯು